छन्ना ಅತ್ತಿಗೆ ಏನು ಒಬ್ರೆ ಬಂದಿದ್ದೀರಾ ಅಣ್ಣಂದ್ರಲ್ಲಿ ಅವರೆಲ್ಲ ಅವರವರ ಕೆಲಸಕ್ಕೆ ಹೋಗಿದ್ದಾರೆ ಇವತ್ತು ವಿಶೇಷ ಪೂಜೆ ಇದೆ ಕಾವಲುಗಾರರು ಪುರಜನರನ್ನ ಮುಕ್ತವಾಗಿ ಬಿಡುತ್ತಾರೆ ಅಂತ ನಿಮ್ಮ ಅಣ್ಣ ಹೇಳಿದ್ರು ಅದಕ್ಕೇನೆ ಬೆಳಗ್ಗೆನೆ ಬಂದು ನೀ ಬರ್ತೀಯೇನೋ ಅಂತ ಕಾಯ್ತಿದ್ದೆ ಚನ್ನ ಅಯ್ಯೋ ಹೌದಾ ಅತ್ತಿಗೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ದೀಯಾ ಅಂತ ಕೇಳೋ ಹಾಗೆ ಇಲ್ಲ ಬಿಡು ನೀನೋ ಹೇಳಿ ಕೇಳಿ ಯುವರಾಣಿ ಚೆನ್ನಾಗಿದ್ದೀನಿ ಆದ್ರೆ ನಿಮ್ಮ ಹಾಗೆ ಬಿಡುಬೀಸಾಗಿ ಮೊದಲಿನ ಹಾಗೆ ಇರೋಕಾಗ್ತಿಲ್ಲ ಹಿಂಗಾವಲು ಮುಂಗಾವಲು ಬೆಂಗಾವಲು ಏನೇನೋ ಅರಮನೆಯ ರೀತಿ ರಿವಾಜುಗಳು ನನ್ನಂತ ಹಳ್ಳಿ ಗುಗ್ಗುಗೆ ಹೊಂದಿಕೊಳ್ಳೋಕೆ ಕಷ್ಟ ಆಗ್ತಿದೆ ಆ ಅಣ್ಣಂದ್ರು ಚೆನ್ನಾಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರಿಗೂ ನಿಂದೇ ಧ್ಯಾನ ಬನ್ನಿ ಅದಕ್ಕೆ ಅಲ್ಲಿ ಮಾತಾಡೋಣ ಅಯ್ಯಯ್ಯೋ ಅಲ್ಲಿಗ ನಾನ ಅರಮನೆಯವರು ಅಂಚಿನ ಮನೆಯವರು ಒಂದೇನಾ ಅದಕ್ಕೆ ನಾನು ಹುಟ್ಟಿ ಬೆಳೆದಿದ್ದು ಹಂಚಿನ ಮನೆಯಲ್ಲೇ ಅದನ್ನೆಲ್ಲ ಮರೆಯಕ್ಕಾಗುತ್ತಾ ಸಂಕೋಚ ಯಾಕೆ ಬನ್ನಿ ಅಯ್ಯಯ್ಯೋ ಬೇಡಮ್ಮ ಬೇಡ ಅಂದ್ರೆ ಕೇಳಲ್ಲ ನೀನು ಅರಮನೆಯವರು ಅಂದ್ರೆ ನನಗೆ ತುಂಬಾ ಭಯ ಬನ್ನಿ ಅಂದ್ರೆ ಬರಬೇಕು ಬನ್ನಿ ಬೇಡಮ್ಮ ಇವರು ನಮ್ಮ ಅತ್ತಿಗೆ ಗಿರಿಜಮ್ಮನವರು ಇವರು ತರಿಕೆರೆಯ ಹನುಮನಾಯಕರ ಧರ್ಮಪತ್ನಿ ಲಕ್ಷ್ಮೀದೇವಮ್ಮನವರು ಇವರು ರಾಜಮಾತೆಯರ ಮಗಳು ನಾಗವೇಣಿ ನಿಮಗೆ ಪರಿಚಯ ಇದೆ ಅಲ್ಲವೇ ಅತ್ತಿಗೆ ನಿಮ್ಮ ಮೇಲೆ ನನಗೆ ತುಂಬಾ ತುಂಬಾನೇ ಸಿಟ್ಟು ಬಂದಿದೆ ಅಯ್ಯೋ ನಾನೇನಂತ ಅಪರಾಧ ಮಾಡಿದೆ ಚನ್ನ ಮತ್ತೆ ಇದೇ ಊರಲ್ಲಿ ಇದ್ದು ತವರು ಮನೆಯವರಾಗಿ ನೀವಾಗ್ಲಿ ಅಣ್ಣಂದ್ರಾಗ್ಲಿ ಒಮ್ಮೆ ಒಮ್ಮೆ ಆದ್ರೂ ನನ್ನ ನೋಡಕ್ಕೆ ಬರಬಾರದೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಅನ್ನೋ ಮಾತನ್ನ ನೀವು ನಿಜ ಮಾಡಬೇಕಾ ಅಯ್ಯೋ ಇಲ್ಲಮ್ಮ ಬಂದಿದ್ವಿ ಸುಳ್ಳು ಹೇಳಬೇಡಿ ನೀವು ಅಯ್ಯಯ್ಯೋ ಯುವರಾಣಿ ಹತ್ರಕ್ಕೆ ಸುಳ್ಳು ಹೇಳ್ತೀನ ನಾನು ಅತ್ತಿಗೆ ನಾನು ನಾದಿನಿಯಾಗಿ ಹೇಳ್ತಾ ಇದ್ದೀನಿ ಇಲ್ಲಮ್ಮ ನಾನು ನಿಮ್ಮ ಅಣ್ಣಂದ್ರು ತಿಂಡಿ ತೀರ್ಥ ಮಾಡ್ಕೊಂಡು ಗಂಟು ಹೊತ್ಕೊಂಡು ಬಂದಿದ್ವಿ ಆದ್ರೆ ಆದ್ರೆ ಏನಾಯ್ತು ಅಂತ ಸರಿಯಾಗಿ ಹೇಳಿ ಯಾಕೆ ಭಯ ಬೀಳ್ತಾ ಇದ್ದೀರಾ ಇವರೆಲ್ಲ ನಮ್ಮವರೇ ಹೇಳಿ ಅತ್ತಿಗೆ ನಮ್ಮನ್ನ ಒಳಗೆ ಬಿಡೋದಿರ್ಲಿ ಹೆಬ್ಬಾಗಿಲು ಹೊರಗೆ ನಿಲ್ಲಿಸ್ಬಿಟ್ರು ಮಂತ್ರಿಗಳಿಂದ ಅಪ್ಪಣೆ ಚೀಟಿ ತಂದಿದ್ದೀರಾ ಅಂತಂದ್ರು ತಿಂಡಿ ಗಂಟನ್ನೆಲ್ಲ ತಡ್ಕಾಡಿದ್ರು ಹನುಮಾನದಿಂದ ಬಹಳ ಭಯ ಆಯ್ತು ಚೆನ್ನ ಆಮೇಲೆ ಮಂತ್ರಿಗಳನ್ನ ಕಂಡ್ವಿ ನೀವು ಯುವರಾಜರು ಪ್ರವಾಸ ಹೋಗಿದ್ದೀರಾ ಅಂತಂದ್ರು ತಿಂಡಿ ಗಂಟನ್ನು ತಗೊಂಡು ನೀವೆಲ್ಲ ಬಂದ ನಂತರ ತಲುಪಿಸ್ತೀನಿ ಅಂತ ಹೇಳಿ ನಮ್ಮನ್ನ ಹಿಂದೆ ಕಳಿಸ್ಬಿಟ್ರಮ್ಮ ನಮಗೆಲ್ಲ ಎಷ್ಟು ಬೇಸರ ಆಯ್ತು ಗೊತ್ತಾ ಹಾಗೆ ನೋಡಿದರೆ ನವದಂಪತಿಗಳಾದ ಮೇಲೆ ನೀವು ಎಲ್ಲಿಗೂ ಪ್ರವಾಸಕ್ಕೆ ಹೋಗಿಯೇ ಇಲ್ಲ ಅಲ್ವೇ ಚನ್ನಕ್ಕ ಸೋಮು ಮಾವನಿಗಂತೂ ರಾಜ್ಯಭಾರದ ನಡುವೆ ಪುರುಸೊತ್ತೆ ಇಲ್ಲದಂತಾಗಿದೆ ಹಾಗೆಂದ ಮೇಲೆ ಆ ಮಂತ್ರಿ ಏಕೆ ಹಾಗೆ ಹೇಳಿದರು ಹೋಗಲಿ ತಿಂಡಿ ಗಂಟನ್ನಾದರೂ ನಿಮಗೆ ತಲುಪಿಸಿದ್ರ ಯುವರಾಣಿ ಸಿಟ್ಟೇನೋ ಬರ್ತಿದೆ ಆದ್ರೆ ಯಾರ ಮೇಲೆ ತೋರಿಸ್ಲಿ ಆ ಮಂತ್ರಿ ಯಾರು ಅವರ ಹೆಸರೇನು ಹೇಳಿ ಗಿರಿಜಾ ಅವರೇ ವಿಚಾರಿಸುತ್ತೇವೆ ಮಂತ್ರಿ ಹೆಸರು ನನಗೇನಮ್ಮ ಗೊತ್ತು ನಮ್ಮ ಮನೆಯವ್ರಿಗಾದ್ರೆ ಗೊತ್ತಿರುತ್ತೆ ಅವರು ಅರಮನೆಯ ಕಂದಾಯ ವಿಭಾಗದಲ್ಲಿ ಕರ್ಣಿಕರು ನಮ್ಮ ಮೈದಿನ ಪಶ್ಚಿಮ ಹೆಬ್ಬಾಗಿಲಲ್ಲಿ ಕಾವಲುಗಾರ ಹಾಗಾದರೆ ತಿಳಿದುಕೊಳ್ಳಬಹುದು ಬಿಡಿ ಚಿನ್ನಕ್ಕ ಕೋಟೆ ಹಾಳಾದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದಾಗೆ ಊರ ಜನರ ಎದುರು ಮೂಗು ಕುಯ್ದು ಚಿನ್ನದ ಮೂಗು ಇಟ್ಟ ಹಾಗೆ ತಿಳ್ಕೊಂಡಾದ್ರೂ ಮಾಡೋದೇನು ನನಗನ್ನಿಸುತ್ತದೆ ಈ ತರಹದ ಕಿತಾಪತಿ ಮಾಡಿದ್ದಾರೆ ಎಂದರೆ ಅದು ಮಂತ್ರಿ ವೀರಭದ್ರಯ್ಯನವರೇ ಇರಬೇಕು ನಮ್ಮ ಹಳ್ಳಿಯಲ್ಲಿ ಮಾತ್ರ ಇಂಥ ಸಣ್ಣ ಮನಸ್ಸಿನ ಜನ ಇರ್ತಾರೆ ಅನ್ಕೊಂಡಿದ್ದೆ ಅರಮನೆಯಲ್ಲೂ ಇದೇ ಗೋಳ ಅರಮನೆಯಲ್ಲಿರುವವರೇನು ದೇವತೆಗಳ ಒಳ್ಳೆಯವರು ಕೇಳಿಗರು ಎಲ್ಲೆಡೆಯೂ ಇರುತ್ತಾರೆ ಚನ್ನಕ್ಕ ನಾವು ಜಾಗೃತರಾಗಿರಬೇಕು ಅಷ್ಟೇ ಹೋಗ್ಲಿ ಬಿಡಮ್ಮ ಅಪ್ಪಣೆ ಪಡೆಯದೆ ಬಂದಿದ್ದು ನಮ್ಮದೇ ತಪ್ಪಿರ್ಬೋದು ನಮ್ ಚನ್ನ ಸುಖವಾಗಿದ್ದಾಳಲ್ಲ ಅಷ್ಟು ಸಾಕು
ಈಗೊಂದು ಕೆಲಸ ಮಾಡು ಚನ್ನ ಹೇಳಿ ಅತ್ತಿಗೆ ಹೇಗೂ ಅರಮನೆಯಿಂದ ಆಚೆ ಬಂದ್ಬಿಟ್ಟಿದ್ಯಾ ನಡಿ ನಮ್ಮ ಮನೆಗೆ ಹೋಗೋಣ ಇದು ಒಳ್ಳೆ ಅವಕಾಶವೇ ನಾವೆಲ್ಲರೂ ಹೋಗಿ ಬರೋಣ ನಾನು ಹೀಗೆ ಹೇಳುತ್ತಿದ್ದೇನೆಂದು ತಪ್ಪು ತಿಳಿಯಬೇಡಿ ನಾವು ಬರುವಂತಿಲ್ಲ ಹಾಗೆ ನೀವು ಹೋಗುವಂತಿಲ್ಲ ಅಯ್ಯೋ ಶಿವನೆ ನನ್ನ ಅಣ್ಣನ ಮನೆಗೆ ಹೋಗೋಕೆ ಮಂತ್ರಿಗಳಿಂದ ಅಪ್ಪಣೆಯ ಚೀಟಿ ತರಬೇಕೆ ಹಾಗಲ್ಲ ಚನ್ನಕ್ಕ ನೀವು ಯುವರಾಣಿ ಎಂಬುದನ್ನು ಮರೆಯಬೇಡಿ ಯಾರೊಡನೆ ವರ್ತಿಸಬೇಕಾದರೂ ಒಂದು ಅಂತರವನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯ ಕರ್ಮ ನೀವು ಎಲ್ಲಿಗೆ ಹೋಗಬೇಕೆನಿಸಿದರೂ ಮೊದಲು ಯುವರಾಜರಿಗೆ ಸಿಬ್ಬಂದಿ ವರ್ಗದವರಿಗೆ ತಿಳಿಸಿ ನಂತರ ಬೆಂಗಾವಲಿನ ವ್ಯವಸ್ಥೆ ಮಾಡಿಕೊಂಡು ಹೋಗಬೇಕು ಹೌದು ಯುವರಾಣಿ ನಿಮ್ಮೊಡನೆ ಅಂಗರಕ್ಷಕರಿರಬೇಕು ಸಾರೋಟು ವ್ಯವಸ್ಥೆಯಾಗಬೇಕು ನನಗೆ ಇದೆಲ್ಲ ಬೇಕಿಲ್ಲ ನನ್ನವರನ್ನ ನೋಡಬೇಕಷ್ಟೇ ಬೇಡ ಎಂದವರು ಯಾರು ಇಷ್ಟೆಲ್ಲ ನಿಮ್ಮ ಜೀವ ರಕ್ಷಣೆಗಾಗಿ ಮಾಡಲಾಗಿರುತ್ತದೆ ಮಹಾರಾಣಿಯಾಗುವವರು ಎಂದರೆ ಆ ಪ್ರಾಂತದ ಮಹಿಳಾ ಪ್ರತಿನಿಧಿ ಅರಮನೆಯ ಸಂಪತ್ತು ಹಗುರವಾಗಿ ಭಾವಿಸಬೇಡಿ ಅಂದರೆ ನನಗೆ ಸ್ವಾತಂತ್ರ್ಯವೇ ಇಲ್ಲವೇ ಅಯ್ಯೋ ಶಿವನೇ ಇದೆಂತಹ ರಾಣಿ ಪಟ್ಟವೋ ಸೆರೆ ಪಟ್ಟವೋ ಚಿಂತಿಸಬೇಡಿ ಇದೆಲ್ಲ ಅರಮನೆಯ ರೀತಿ ರಿವಾಜುಗಳು ನಿಮಗೆ ಹೊಸದು ಯುವರಾಜರ ಬಳಿ ಹೇಳಿ ಎಲ್ಲ ವ್ಯವಸ್ಥೆ ಆಗುತ್ತದೆ ನಾನು ಬಯಸಿದ್ದು ಗಡಿಸೇನ ಪಡೆಯ ಮುಖ್ಯಸ್ಥರನ್ನು ಆದರೆ ನನಗೆ ಸಿಕ್ಕಿದ್ದು ಯುವರಾಜರು ಇಷ್ಟು ದೊಡ್ಡ ಪದವಿ ನನಗೆ ಬೇಕಿರಲಿಲ್ಲ ನಾಗವೇಣಿ ಇದಕ್ಕೆಲ್ಲ ಮಹಾರಾಣಿಯಾಗುವವರು ಕಣ್ಣೀರ್ಗರೆಯಬಾರದು ತಪ್ಪು ನೊಂದ್ಕೋಬೇಡಮ್ಮ ಚನ್ನ ಮತ್ತೊಮ್ಮೆ ಬರೆಯುವಂತೆ ನಾವಿಬ್ರು ಈಗಲಾದರೂ ಒಬ್ರಿಗೊಬ್ರು ಭೇಟಿಯಾದ್ವಲ್ಲ ಮದುವೆ ಮನೇಲಿ ನೋಡಿದ್ದು ಬರಲ ಚನ್ನ ನೀವು ಒಬ್ಬರೇ ಹೋಗ್ತೀರಾ ಇಲ್ಲ ಚನ್ನ ನರಮನೆ ಹೆಂಗಸರು ನನಗೋಸ್ಕರ ಕಾಯ್ತಾ ಇದ್ದಾರೆ ಬರಲ ಚನ್ನ ಅದಕ್ಕೆ ಜೋಪನ ಸಂಗಪ್ಪಣ್ಣ ಲಿಂಗಪ್ಪಣ್ಣನ ತುಂಬಾನೇ ಕೇಳ್ದೆ ಅಂತ ಹೇಳಿ ಸರಿ ಚನ್ನ ಬರ್ತೀನಿ ಬರ್ತೀನಿ ಮಹಾಸ್ವಾಮಿ ಶರಣು ಮಹಾಸ್ವಾಮಿ ಇತ್ತೀಚೆಗಷ್ಟೇ ಸುರಪಾನ ಹೆಚ್ಚಾಗಿರುವುದು ಇದು ತಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುವುದು ಮಹಾಸ್ವಾಮಿ ಏ ಚನ್ನಪ್ಪ ನಾನು ಹೊಸದಾಗಿ ಪಾನ ಮಾಡುತ್ತಿದ್ದೇನೆ ಯಾವಾಗಲಾದರೂ ಸಂತೋಷವಾದಾಗ ಹೆಚ್ಚು ಪಾನ ಮಾಡುತ್ತೇನಷ್ಟೇ ನನ್ನ ಆರೋಗ್ಯಕ್ಕೇನಾಗಿದೆ ನೋಡು ಗುಂಡು ಕಲ್ಲಿನ ಆಗಿದ್ದೇನೆ ನಮಗಾಗಿ ಜೀವ ಬಿಡುವ ಕನ್ನಿಕೆಯರು ಬಹಳಷ್ಟು ಬಿಡಿ ನಮ್ಮ ಜಾತಕ ಫಲವೇ ಅಂತದ್ದು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ನಾವು ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ನಕ್ಷತ್ರವದು ಗೊತ್ತಾಯಿತೆ ಮಹಾಸ್ವಾಮಿ ತಮಗೊಂದು ತುರ್ತು ವಿಷಯ ತಿಳಿಸುವುದಿದೆ ಏನದು ಬಿದನೂರಿನ ಪ್ರಭುಗಳಾದ ಸೋಮಶೇಖರ ನಾಯಕರಿಂದ ಪತ್ರವೊಂದು ಬಂದಿದೆ ಈಗೇಕೆ ಬರೆದರಯ್ಯ ಪತ್ರ ತಿಳಿಯದು ಮಹಾಸ್ವಾಮಿ ಕೋಶಾಧಿಕಾರ ಸಿದ್ದಬಸವಯ್ಯನವರು ಪತ್ರವನ್ನು ತಂದಿದ್ದಾರೆ ಅದನ್ನ ನೀನೇ ತೆಗೆದುಕೊಂಡು ಅವರನ್ನ ಕಳಿಸಬಹುದಾಗಿತ್ತಲ್ಲ ಅದು ವೈಯಕ್ತಿಕ ಪತ್ರವೆಂದರು ಮಹಾಸ್ವಾಮಿ ವೈಯಕ್ತಿಕ ಪತ್ರ ತಮ್ಮ ಕುಯುಕ್ತಿಯಿಂದ ನಮಗೆ ಬರಬೇಕಿದ್ದ ಲಕ್ಷಗಟ್ಟಲೆ ವ್ರಹಗಳನ್ನು ತಪ್ಪಿಸಿದ ಆ ಸೋಮಶೇಖರ ನಾಯಕನಿಂದ ನಮಗೆ ವೈಯಕ್ತಿಕ ಪತ್ರ ಏ ಬರ ಹೇಳುವವನನ್ನ ಶರಣು ಪಾಳೆಗಾರರಿಗೆ ಈ ಪತ್ರವನ್ನು ತಮ್ಮ ಕೈಯಲ್ಲೇ ಒಪ್ಪಿಸಬೇಕೆಂದು ಬಿದರೂರಿನ ಮಹಾಪ್ರಭುಗಳು ಆಜ್ಞಾಪಿಸಿದ್ದಾರೆ ಅದಕ್ಕಾಗಿ ಬಂದೆವು
ಮರು ಓಲೆಯನ್ನು ಬಯಸಿದ್ದಾರೆ. ಅದಕ್ಕೆ ಆತುರವೇ ಏಕೆ ಬಿಡಯ್ಯ? ಮಹಾಸ್ವಾಮಿ, ಪತ್ರದಲ್ಲಿ ಏನಿದೆ? ಏಕಿಷ್ಟು ಆಕ್ರೋಶ? ನಮ್ಮ ಮೇಲೆ ದಾಳಿ ಮಾಡಲು ಹೇಸುವುದೆಲ್ಲವೆಂದು ಬೆದರಿಕೆ ಹಾಕಿದ್ದಾರೆ ಚೆನ್ನಪ್ಪ. ನಾವು ಮೀಸೆ ಹೊತ್ತ ಗಂಡಸರು ಇಂತಹ ಬೆದರಿಕೆಗೆಲ್ಲ ಬೆದರುವುದಿಲ್ಲ. ಸ್ವಾಮಿ, ಸೋಮಶೇಖರ ನಾಯಕರು ಹೀಗೆ ಪತ್ರ ಬರೆಸಲು ಕಾರಣವಿರಬೇಕಲ್ಲ. ಅಲ್ಲಯ್ಯ, ನಾವು ಯಾವಳನ್ನಾದರೂ ಇಟ್ಟುಕೊಳ್ಳಲಿ, ಎಷ್ಟು ಮಂದಿಯನ್ನಾದರೂ ಇಟ್ಟುಕೊಳ್ಳಲಿ, ಈ ಅಂತಃಪುರ ಇರುವುದೇ ಅಂದವಾದ ಲಲನೆಯರಿಗಾಗಿ ಅಲ್ಲವೇ? ನಮ್ಮ ಪ್ರೀತಿಯ ಗಿರಿಜೆ ಮತ್ತು ಗೌರಿಯನ್ನು ಓಡಿಸಿ ರಾಣಿ ಮತ್ತು ರಾಜಕುಮಾರರನ್ನು ಪುನಃ ಸ್ವೀಕರಿಸಿ ಆಶ್ರಯ ಕೊಡಬೇಕಂತೆ. ಇಲ್ಲವಾದರೆ ನಮ್ಮ ಮೇಲೆ ದಾಳಿ ಮಾಡುತ್ತಾರಂತೆ. ದಾಳಿ? ನಮಗೆ ಬುದ್ಧಿ ಹೇಳಲು ಇವನಾರಯ್ಯ? ಇನ್ನು ಹಾಲು ಕುಡಿಯುವ ಹಸುಳೆ ಇವನು. ಸರಿ ತಪ್ಪು ಅಂತ ನಮಗೆ ಹೇಳುತ್ತಿದ್ದಾನೆ. ನಿಮ್ಮ ಸಂಸಾರ ಒಂದಾಗಲೆಂಬ ಸದಾಶಯ, ಇದರಲ್ಲಿ ಅವರ ತಪ್ಪೇನು? ಹೇ ಚಂದ್ರಪ್ಪ, ನೀನು ನಮಗೆ ಮಂತ್ರಿಯೋ ಇವರಿಗೆ ಮಂತ್ರಿಯೋ? ನಮಗೆ ನೀತಿ ಪಾಠ ಹೇಳುವಷ್ಟು ಧೈರ್ಯವೇ? ಮಹಾಸ್ವಾಮಿ, ಮಹಾಸ್ವಾಮಿ. ಏ ಶ್ವಾನ, ನಿಮ್ಮ ಪ್ರಭುಗಳಿಗೆ ಮರು ಒಲೆ ಬೇಕೆ? ಮರು ಒಲೆ? ನನ್ನ ಮರು ಒಲೆ ಮಳೆಗಾರ್ರಿ, ನನ್ನನ್ನೇ ಕಬಡಿಯುತ್ತಿದ್ದೆ. ನಾನು ಬರೀ ಹತ್ತಿರ ತಲುಪಿಸುವುದಷ್ಟೇ ನನ್ನ ಕೆಲಸ. ಬಿಡಿ ಮಳೆಗಾರ್ರಿ, ನನ್ನನ್ನೇ ಕಬಡಿಯುತ್ತಿದ್ದೀನಿ. ನನ್ನನ್ನು ಮಾಡಿದರೆ ಜಾಗ್ರತೆ. ಬಿಡಿ ಮಳೆಗಾರ್ರೆ, ತುಂಬಾ ಮರು ಒಲೆ ನನ್ನ ಅಯ್ಯೋ ಅಮ್ಮ ಹಾಳಿಗೆ ಬರ್ತಾರೆ. ಸೈನಿಕರೇ, ಇವನನ್ನು ಎಳೆದುಕೊಂಡು ಹೋಗಿ ರಕ್ತ ಬರುವವರೆಗೂ ಹೊಡೆಯಿರಿ. ಹಳೆಗಾರ್ರೆ, ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ. ನಿಮ್ಮ ಅಂತ್ಯಕಾಲ ಸನ್ನಿಹಿತವಾಗಿದೆ. ಹಾಗ ದಾಳಿಗೆ ಬರ ಹೇಳು. ನಮ್ಮ ಕೈ ಚುರುಗುಟ್ಟುತ್ತಿದೆ. ದಾಳಿಗೆ ಬರುತ್ತಾರಂತೆ. ದಾಳಿಗೆ ಪ್ರಭುಗಳಿಗೆ ಶರಣು. ಶರಣು ಶರಣಾರ್ಥಿ. ಲಿಂಗಪ್ಪನವರೇ, ಹೇಗಿದ್ದೀರಾ? ತಮ್ಮ ದಯದಿಂದ ಎಲ್ಲವೂ ಕ್ಷೇಮ. ಸಂಗಪ್ಪ, ಗಿರಿಜಮ್ಮ ಹೇಗಿದ್ದಾರೆ? ಆರೋಗ್ಯವಾಗಿದ್ದಾರೆ. ಗಿರಿಜೆ ನಿಮ್ಮನ್ನು ತುಂಬಾ ನೆನಪಿಸಿಕೊಳ್ಳುತ್ತಾಳೆ ಪ್ರಭು. ತಾವುಗಳು ಅರಮನೆ ಕಡೆ ಬರಲೇ ಇಲ್ಲವೇ? ಬಿಡುವಾದಾಗ ಬನ್ನಿ ಲಿಂಗಪ್ಪನವರೇ. ಆಯ್ತು ಪ್ರಭು. ಅಂದ ಹಾಗೆ ನಾವು ತಮಗಾಗಿ, ತಂಗಿ ಚೆನ್ನಮ್ಮಳಿಗಾಗಿ ಕಳಿಸಿದ ಸಿಹಿ ತಿಂಡಿ ತೀರ್ಥಗಳು ತಲುಪಿದವೆ. ಅದನ್ನು ತಮಗಾಗಿ ಮನೆಯಲ್ಲಿ ತಾಜಾ ತುಪ್ಪದಿಂದ ತಯಾರಿಸಿದ್ದು ತಮಗೆ ಹಿಡಿಸಿತೋ ಇಲ್ಲವೋ? ಅರಮನೆಯ ಒಂದೇ ತರಹದ ತಿಂಡಿ ತೀರ್ಥಗಳಿಗೆ ಜಡ್ಡು ಕಟ್ಟಿ ಹೋದ ನಾಲಿಗೆಗೆ
ಹೆಚ್ಚೆ ರುಚಿ ಕೊಟ್ಟಿತು ಬಿಡಿ. ಎಲ್ಲ ದೇಸಿ ಪಾಕಗಳು ಅವುಗಳ ಸವಿಯ ವಿಶೇಷವೇ ಬೇರೆ ಬಿಡಿ. ಆದರೆ ಆ ತಿಂಡಿ ತೀರ್ಥಗಳನ್ನು ನೀವೇ ತಂದು ಕೊಡದೆ ಅನ್ಯರ ಬಳಿ ಯಾಕೆ ಕಳುಹಿಸಿದ್ದು? ಚನ್ನಮ್ಮ ಅದೆಷ್ಟು ನೊಂದುಕೊಂಡಳು ಗೊತ್ತೇ? ಅಯ್ಯಯ್ಯೋ, ಆ ಹುಡುಗಿ ತಪ್ಪು ತಿಳಿದುಕೊಂಡಿತೋ ಏನೋ, ಪ್ರಮಾದವಾಯಿತಲ್ಲ. ನಾವೇನೋ ತಮಗೆ ತಲುಪಿಸಲೆಂದೇ ಬಂದಿದ್ದೆವು, ಆದರೆ ಅರಮನೆಯಲ್ಲಿ ಮುಕ್ತ ಪ್ರವೇಶ ಸಿಗಲಿಲ್ಲ ಪ್ರಭು. ನಾವು ಸಂಬಂಧಿಗಳೆಂದು ಹೇಳಬೇಕಲ್ಲವೇ ಲಿಂಗಪ್ಪನವರೇ? ನಾನು ಸಂಗಪ್ಪ ಗಿರಿಜಾ ಹೇಳುವುದೇನು, ಬೇಡಿಕೊಂಡೆವು, ಪ್ರವೇಶ ಸಿಗಲಿಲ್ಲ. ಮಂತ್ರಿಗಳಿಂದ ಅಪ್ಪಣೆ ಚೀಟಿ ತನ್ನಿ ಎಂದರು, ಕಾದಿದ್ದೇ ಬಂತು. ಓಹೋ, ಹಾಗೋ, ಮಂತ್ರಿಗಳನ್ನ ಕಾಣಬೇಕಿತ್ತು? ಕಂಡೆವು, ಅಪ್ಪಣೆಗಾಗಿ ಬೇಡಿಕೊಂಡೆವು. ಅವರು ನಮ್ಮನ್ನು ತಪಾಸಣೆ ನಡೆಸಿದರು. ಆಮೇಲೆ ಯುವರಾಜ ಯುವರಾಣಿಯವರು ಪ್ರವಾಸಕ್ಕೆ ಹೋಗಿದ್ದಾರೆಂದು ತಿಂಡಿ ತೀರ್ಥಗಳನ್ನು ನಮ್ಮ ಬಳಿಯೇ ಕೊಟ್ಟು ಹೋಗಿರಿ, ಅದನ್ನು ನಾವು ಅವರು ಬಂದ ಕೂಡಲೇ ತಲುಪಿಸುತ್ತೇವೆಂದು ಹೇಳಿ ತಿಂಡಿಗಳನ್ನು ಮಂತ್ರಿ ವೀರಭದ್ರಯ್ಯನವರೇ ತೆಗೆದುಕೊಂಡು ನಮ್ಮನ್ನು ಸಾಗಹಾಕಿದರು.